ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಬರೋದಿಲ್ಲ ಬೇರೆ ಸರ್ಕಾರ ಬರುತ್ತೆ ಮಾಡ್ತಿರೋ 40% ಕಮಿಷನ್ ದಂಧೆ ಮೋಸ ಈ ದಗ ಬಾರಿ ತೊಂದರೆ ಆಯ್ತು ನನಗೆ ಸಾಮಾನ್ಯ ಜನರು ಬದುಕಕ್ಕೆ ಆಯ್ತಾ ಇಲ್ಲ ಈ ಬಿಜೆಪಿ ಗವರ್ನಮೆಂಟ್ ತಲುಬೇಕು ಬದಲು ಸರ್ಕಾರ ಬರಬೇಕು ಜನರು ಒಳ್ಳೆದಾಗಬೇಕು ಈ ಕೊರೋನಾದಲ್ಲಿ ಈ ಬಿಜೆಪಿ ಸರ್ಕಾರ ನಾವು ನೊಂದಿ ಬೆಂದಿ ಸಾಕಾಗ್ಬಿಟ್ಟು ಜೀವನ ಕಳ್ಕೊಂಡ್ಬಿಟ್ಟಿದ್ದೀವಿ ಇರೋ ಮನೆ ಸೈಟಲ್ಲಿ ಮಾರ್ಕೊಂಡ್ಬಿಟ್ಟಿದ್ದೀವಿ ಸಾಮಾನ್ಯ ಬದುಕರು ಈ ಜೀವನದಲ್ಲಿ ಬದುಕಕ್ಕೆ ಆಯ್ತಾ ಇಲ್ಲ ಮೊದಲು ಈ ಬಿಜೆಪಿ ಸರ್ಕಾರ ತಲುಬೇಕು ಸರ್ಕಾರ ಬದಲಾವಣೆ ಮಾಡಬೇಕು ನಮ್ಮ ಹೆಸರು ಎಂ ರಮೇಶ್ ಅಂತ ನಾಗಮಂಗಲ ಮಂಡ್ಯ ಜಿಲ್ಲೆ ವಣಕಿರೇಬಳು ಮಾಟ್ಲಿಘಟ್ಟ ತುಂಬಾ ದುಬಾರಿಯಾಗಿದೆ ಬದುಕೋದು ಬಡವರು ತುಂಬಾ ಕಷ್ಟ ಆಗಿದೆ ಮೊದಲು ಈ ಬಿಜೆಪಿ ಸರ್ಕಾರ ತಲುಬೇಕು ಸರ್ಕಾರ ಬದಲಾವಣೆ ಮಾಡಬೇಕು ಸಾಮಾನ್ಯ ಬದುಕರು ಈ ಜೀವನದಲ್ಲಿ ಬದುಕಕ್ಕೆ ಆಯ್ತಾ ಇಲ್ಲ ಪ್ರತಿಯೊಂದು ವಸ್ತುವಿನ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಅಕ್ಕಿಯಿಂದ ಹಿಡಿದು ಹಸಿಟು ಅಕ್ಕಿ ಎಣ್ಣೆ ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ ಈ ಬಿಜೆಪಿ ಗವರ್ನಮೆಂಟ್ ತಲುಬೇಕು ಬದಲು ಸರ್ಕಾರ ಬರಬೇಕು ಜನರು ಒಳ್ಳೆದಾಗಬೇಕು ಯಾವುದಾದ್ರೂ ಬರಬಹುದು ಒಳ್ಳೇದು ಬರಬೇಕು ಅಷ್ಟೇ ಇವರು ಅವರು ಅಂತ ಏನಿಲ್ಲ ಒಳ್ಳೆ ಆಡಳಿತ ಒಳ್ಳೆ ಆಡಳಿತ ಸರ್ಕಾರ ಒಳ್ಳೆ ಆಡಳಿತ ಕೊಡುವಂಥವ್ರು ಬರಬೇಕು ಯಾರಾದರೂ ಬರಲಿ ಒಳ್ಳೆಯವ್ರು ಬಂದರೆ ಸಾಕು ತುಂಬ ಎಲ್ಲ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಮಾಡ್ಬೋದು ನಾವು ಮಾಡ್ಲಿಕ್ಕಾಗಲ್ಲ ದಿನಕ್ಕೊಂದು ಬೆಲೆ ಮಾಡಿದ್ರೆ ಜನ ಬರೋದಿಲ್ಲ ಮೊದಲೇ ಜೀವನ ಮಾಡೋದು ಕಷ್ಟ ಆಗಿದೆ ಈ ಕೊರೋನಾದಲ್ಲಿ ಈ ಬಿಜೆಪಿ ಸರ್ಕಾರದಿಂದ ನಾವು ನೊಂದಿ ಬೆಂದಿ ಸಾಕಾಗ್ಬಿಟ್ಟು ಜೀವನ ಕಳ್ಕೊಂಡ್ಬಿಟ್ಟಿದ್ದೀವಿ ಇರೋ ಮನೆ ಸೈಟೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀವಿ 2000 ರೂಪಾಯಿ ತುಂಬ ಕಷ್ಟ ಪಡ್ಕೋದು ಮೊದಲು ಈ ಸರ್ಕಾರ ತಲುಪಬೇಕು ಈ ಬಿಜೆಪಿ ತಲುಪಬೇಕು ಬೇರೆ ಗೌರ್ಮೆಂಟ್ ಬರಬೇಕು ಬೇರೆ ಯಾವ ಗೌರ್ಮೆಂಟ್ ಆಗಿ ಬರಲಿ ಜನಪರ ಆಡಳಿತ ಕೊಡಬೇಕು ಒಳ್ಳೇದು ಮಾಡಬೇಕು ಸಾಮಾನ್ಯ ಜನಗಳಿಗೆ ಅನುಕೂಲ ಆಗುವಂಥ ಸರ್ಕಾರ ಬರಬೇಕು ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಬರೋದಿಲ್ಲ ಬೇರೆ ಸರ್ಕಾರ ಬರುತ್ತೆ ಬದಲಿನ ಸರ್ಕಾರ ಚೇಂಜ್ ಆಗುತ್ತೆ ಪೂರ್ಣ ಆಡಳಿತ ಯಾವುದೇ ಕಾರಣಕ್ಕೂ ಬಿಜೆಪಿ ಬರೋದಿಲ್ಲ ಇವ್ರು ಮಾಡ್ತಿರೋ 40% ಕಮಿಷನ್ ದಂಧೆ ಮೋಸ ಈ ದಗ ಭಾರಿ ತೊಂದರೆ ಆಯ್ತು ನನಗೆ ಸಾಮಾನ್ಯ ಜನರು ಬದುಕಕ್ಕೆ ಆಯ್ತಾ ಇಲ್ಲ ಇವ್ರನ್ನ ತೊಲಗಿಸ್ಬೇಕು ಬೇರೆ ಸರ್ಕಾರ ಬರಬೇಕು ಬೇರೆ ಯಾವುದಾದ್ರೂ ಬರಲಿ ಜನರಿಗೆ ಒಳ್ಳೆ ಆಡಳಿತ ಕೊಡುವಂಥ ಸರ್ಕಾರ ಬರಬೇಕು ಎಂ ರಮೇಶ್ ಮಂಡ್ಯ ಜಿಲ್ಲೆ ನಾಗಮಂಗಲ ವಣಕೆರೆ ಮಾಚಲಘಟ್ಟ